ಮೊದಲನೆಯದಾಗಿ ನಾಡಿನ ಸಮಸ್ತ ವೀಕ್ಷಕರಿಗೆ ನಾಡಿನ ಸಮಸ್ತ ಜನತೆಗೆ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು ವೀಕ್ಷಕರು ಇವತ್ತು ವಿಜಯದಶಮಿ ಹಾಗಾಗಿ ವಿಜಯದಶಮಿಯ ಹಿನ್ನೆಲೆ ಮಹತ್ವವನ್ನು ತಿಳಿಸಿಕೊಡೋದಿಕ್ಕೆ ನಮ್ಮೊಂದಿಗಿದ್ದಾರೆ ಜ್ಯೋತಿಷ್ಯ ಪ್ರಾಜ್ಞರಾಗಿರುವ ಶ್ರೀಕಂಠ ಶಾಸ್ತ್ರಿಗಳು ಮೊದಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಬನ್ನಿ ಶಾಸ್ತ್ರಿಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರಗಳು ಶಾಸ್ತ್ರಿಗಳೇ ಇವತ್ತು ವಿಜಯದಶಮಿ ವಿಜಯದಶಮಿಯ ಮಹತ್ವವನ್ನು ತಿಳಿದುಕೊಳ್ಳೋದಕ್ಕೂ ಮೊದಲು ನನ್ನೆಯ ಸಂಚಿಕೆಯಲ್ಲಿ ಶ್ರೀಚಕ್ರದ ಆರಾಧನೆಯ ಬಗ್ಗೆ ತಿಳಿಸಿಕೊಡ್ತಾ ಇದ್ರಿ ಜನಸಾಮಾನ್ಯರಿಗೂ ಕೂಡ ಆರಾಧನೆ ಮಾಡಬೇಕು ಅಂತೇಳಿ ಖಂಡಿತವಾಗಿಯೂ ಆಸೆ ಆಸಕ್ತಿ ಎರಡೂ ಕೂಡ ಇರುತ್ತೆ ಹಾಗಾಗಿ ಯಾವ ರೀತಿಯಾಗಿ ಆರಾಧನೆ ಮಾಡಬೇಕು ಅಂತ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತು ವರ್ತ್ಮರ್ಜನ್ಮನಾತ್ಮೇತ್ಮವಿಧಾಂ ಅಮರ ಜ್ಯೋತಿಷಾಂ ಲೋಕಾಂಟ ಪ್ರಳಯೋದ್ಭವಸ್ಥಿತಿವಿಭುಚ್ಛಾನೇಕಧಾಜಶ್ರಿ ವಾಚನ್ನ ಸದ್ದತನೇಕರಣ ತ್ರೈಲೋಕ್ಯದೀಪೋ ರವಿ ಯಾ ದೇವೇ ಸರ್ವೂತು ಮಾತೃರುಪೇಣ ಸಂಸ್ಥಿತ ನಮಸ್ತೈ 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 ನಮೋ ನಮಃ ವೀಕ್ಷಕರೆಲ್ಲರಿಗೂ ಶುಭೋದಯ ಶುಭ ಬೆಳಗು ಈ ದಿನದ ಮಹತ್ವ ಕೊನೆಯ ಹಂತಕ್ಕೆ ಬಂದು ತಲುಪಿದ್ದೇವೆ ಆ ಮಹತ್ವವನ್ನು ಆ ವಿಶೇಷವಾದ ಉಪದೇಶವನ್ನು ಗಮನಿಸುವ ಮುನ್ನ ಈ ಹೊತ್ತಿನ ಪಂಚಾಂಗವನ್ನು ನಾವು ಗಮನಿಸ್ಕೊಳ್ಳೋಣ ಶ್ರೀ ಪ್ಲಮನಾಮ ಸಂವತ್ಸರ ದಕ್ಷಿಣಾಯಣ ಶರದೃತು ಆಶ್ವೀಜ ಮಾಸ ಶುಕ್ಲಪಕ್ಷವಾಗಿರತಕ್ಕಂಥದ್ದು ಈ ದಿವಸ ಶುಕ್ರವಾರವಾಗಿದೆ ದಶಮಿ ತಿಥಿ ಇರತಕ್ಕಂಥದ್ದು ಶ್ರವಣ ನಕ್ಷತ್ರ ಈ ದಿವಸ ನಾವು ವಿಜಯದಶಮಿ ಆ ವಿಜಯವನ್ನು ತಂದುಕೊಡ್ತಕ್ಕಂತಹ ಒಂದು ವಿಶಿಷ್ಟ ಕಾಲಘಟ್ಟಕ್ಕೆ ಬಂದು ನಿಂತಿದ್ದೇವೆ ಕಥೆಯನ್ನು ಒಂದು ಸಲ ಗಮನಿಸಿಕೊಳ್ಳೋಣ ಅಗಸ್ತ್ಯ ಮುನಿಗಳಿಗೆ ಹೈಗ್ರೀವ ಸ್ವಾಮಿ ಸಂಪೂರ್ಣ ಆ ವಿವರಣೆಯನ್ನು ನೀಡಿ ಲಲಿತಾ ಪರಮೇಶ್ವರಿಯ ಆವಿರ್ಭಾವದ ಹಿನ್ನೆಲೆಯ ಸಂಪೂರ್ಣ ವಿಸ್ತಾರ ಕಥೆಯನ್ನು ಹೇಳಿ ಬಹಳ ಪ್ರಧಾನವಾಗಿರ್ತಕ್ಕಂಥ ಪಂಚದಶಾಕ್ಷರಿ ಮಂತ್ರಗಳು ಹಾಗೂ ಆ ಶ್ರೀಚಕ್ರದ ಆವರಣ ಪೂಜೆಯ ಅನುಸಂಧಾನ ಇದೆಲ್ಲವನ್ನು ಉಪದೇಶ ಮಾಡಿದ್ದಾರೆ ನಂತರದಲ್ಲಿ ಅಗಸ್ತ್ಯ ಮುನಿಗಳು ಪ್ರಾರ್ಥನೆಯನ್ನು ಮಾಡಿದ್ದಾರೆ ಸ್ವಾಮಿ ಸುಲಭವಾಗಿ ಸರಳವಾಗಿ ಇದಕ್ಕಿಂತಲೂ ಈಗ ನಾವು ಯಾವುದನ್ನು ಆವರಣ ಪೂಜೆಯನ್ನು ತಾವು ವಿವರಿಸಿದ್ರಿ ಉಪದೇಶ ಮಾಡಿದಿರಿ ಅದಕ್ಕಿಂತಲೂ ಸುಲಭವಾಗಿ ಯಾವುದಾದರೂ ಜನರಿಗೆ ಆ ಶ್ರೀಮಾತೆಯನ್ನು ತಲುಪುವಂಥ ಮಾರ್ಗ ಇದೆಯಾ ಯಾವುದಾದರೂ ದಾರಿ ಇದೆಯಾ ಅದನ್ನು ತಾವು ತಿಳಿಸಿ ಅಂತ ನಮ್ಮ ಪರವಾಗಿ ಸಾಮಾನ್ಯ ಜನರ ಪರವಾಗಿ ಅಗಸ್ತ್ಯ ಮಹರ್ಷಿಗಳು ಪ್ರಾರ್ಥನೆಯನ್ನು ಸಲ್ಲಿಸಿಕೊಂಡಿದ್ದಾರೆ ಪ್ರಾರ್ಥನೆಗೆ ಆ ಹಯಗ್ರೀವ ಸ್ವಾಮಿ ಒಂದು ವಿಶೇಷವಾದ ಅಂಶವನ್ನು ಉಪದೇಶ ಮಾಡಿದ್ದಾರೆ ಹೈಗ್ರೀವ ಸ್ವಾಮಿಗಳು ಹೇಳ್ತಾ ಇದ್ದಾರೆ ಮಹರ್ಷಿಗಳೇ ನೀವು ಯಾವ ಪ್ರಶ್ನೆಯನ್ನು ಕೇಳಿದ್ದೀರಿ ಆ ಪ್ರಶ್ನೆಗೆ ಉತ್ತರವಾಗಿ ಲಲಿತಾ ಪರಮೇಶ್ವರಿಯೇ ಉತ್ತರವನ್ನು ಕೊಟ್ಟು ಬಿಟ್ಟಿದ್ದಾಳೆ ಆ ಒಂದು ಘಟನೆಯನ್ನು ನಾನು ನಿಮ್ಮ ಮುಂದೆ ಹೇಳಬೇಕಾಗಿದೆ ಕೇಳಿಸ್ಕೊಡಿ ಆತ್ಮೀಯರೇ ಶ್ರದ್ಧೆಯಿಂದ ಈ ಒಂದು ಆ ಲಲಿತಾ ಪರಮೇಶ್ವರಿ ಏನನ್ನು ಹೇಳಿದಳು ಸಾಕ್ಷಾತ್ ತಾಯಿಯೇ ಹೇಳಿದಂಥ ತಾಯಿಯೇ ಮಾನ್ಯ ಮಾಡಿದಂಥ ಆ ಅಂಶ ಯಾವುದು ತಾಯಿ ಆ ಲಲಿತಾ ಪರಮೇಶ್ವರಿ ಒಂದು ದಿವಸ ದೇವ ದೇವಸಭೆ ಆ ಸಭೆಯಲ್ಲಿ ಆಕೆ ಶ್ರೀಚಕ್ರ ರಥಾರೂಢಲಾಗಿ ಕುಳಿತಿದ್ದಾಳೆ ಎಲ್ಲ ದೇವತೆಗಳು ಸುತ್ತುವರೆದು ಆ ತಾಯಿ ಏನನ್ನ ಹೇಳ್ತಾಳೆ ಅಂತ ಕೇಳಿಸ್ಕೊಳ್ತಾ ಇದ್ದಾರೆ ಆಗ ಲಲಿತಾ ಪರಮೇಶ್ವರಿ ವಶಿನಿ ಕಾಮೇಶ್ವರಿ ಇತ್ಯಾದಿ ವಾಗ್ದೇವತೆಯರು ಅಂತ ಯಾರಿದ್ದಾರೆ ಅವರೆಲ್ಲರನ್ನು ಕರೆದು ಅವರಿಗೆ ಆದೇಶವನ್ನು ನೀಡ್ತಾ ಇದ್ದಾಳೆ ನೋಡಿ ನೀವೆಲ್ಲ ನನ್ನ ಪೂರ್ವ ವೃತ್ತಾಂತವನ್ನು ಚೆನ್ನಾಗಿ ಕಂಡಿದ್ದೀರಿ ಚೆನ್ನಾಗಿ ಬಲ್ಲವರಾಗಿದ್ದೀರಿ ನನ್ನ ಶ್ರೀಚಕ್ರದ ಮಹತ್ವ ಏನು ನನ್ನ ಸಾಧನೆಗಳೇನು ನನ್ನನ್ನು ಗುರಿಯಾಗಿ ಇಟ್ಟುಕೊಂಡು ಪೂಜಿಸಿದವರ ಧ್ಯಾನಿಸಿದವರ ಯಜ್ಞ ಮಾಡಿದವರ ಅವರಿಗೆ ಸಿಗ್ತಕ್ಕಂತಹ ಫಲ ಏನು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಾಗಿದೆ ಹೀಗಾಗಿ ವಶನ್ಯಾದಿ ವಾಗ್ದೇವತೆಯರೇ ನಿಮಗೆ ನಾನು ಆದೇಶವನ್ನು ಮಾಡ್ತಾ ಇದ್ದಾನೆ ನನ್ನ ಸಹಸ್ರ ನಾಮಗಳನ್ನು ನೀವು ವಿರಚನೆ ಮಾಡಿ ವಿರಚಿಸಿ ಅದಕ್ಕೆ ಒಂದು ವಿಶೇಷ ಶಕ್ತಿಯನ್ನು ನಾನು ಅನುಗ್ರಹಿಸ್ತೀನಿ ಅಂತ ಹೇಳಿ ಆದೇಶವನ್ನು ಮಾಡಿದ್ದಾಳೆ ವಶಿನ್ಯಾದಿ ವಾಗ್ದೇವತೆಯರು ಆ ಲಲಿತಾ ಪರಮೇಶ್ವರಿಯ ಆದೇಶವನ್ನು ಅವರು ಸ್ವೀಕಾರ ಮಾಡಿ ಆ ಪರಮೇಶ್ವರಿಯ ಸಹಸ್ರ ನಾಮಗಳನ್ನು ವಿರಚಿಸಿದ್ದಾರೆ ಶ್ರೀಮಾತ ಶ್ರೀಮಹಾರಾಜೀ ಶ್ರೀಮತ್ಸಿಂಹಾಸೇಶ್ವರಿ ಚಿದಗ್ಕುಂಡೂತ ದೇವಕಾರ್ಯ ಸಮದ್ಯತ ಉದ್ಯದ ಚತುರ್ಬಾಹು ಚತುರ್ಬಾಹುಸಮನ್ವಿತ ರಾಗ ಸ್ಸ್ವರುಪಾಷಾಢ್ಯಾ ಕ್ರೋಧಾಕಾರಾಂಕುಶೋಜ್ಜಲ ಮನೋರುಪೇಕ್ಷು ಕೋದಂಡ ಪಂಚತನ್ಮಾತ್ರ ಸಾಯಕ ಈ ರೀತಿಯಲ್ಲಿ ಸಹಸ್ರನಾಮಗಳನ್ನು ವಿರಚಿಸಿ ತಾಯಿಯ ಮುಂದೆ ಇದೆಲ್ಲವನ್ನು ಹೇಳ್ತಾ ಇದ್ದಾರೆ ಅದನ್ನು ಕೇಳ್ತಾ ಲಲಿತಾ ಪರಮೇಶ್ವರಿ ಬಹಳ ಶಾಂತಳಾಗಿ ಬಿಟ್ಲು ಮನಸ್ಸೆಲ್ಲವೂ ಆರ್ದ್ರವಗೊಂಡು ಬಿಡ್ತು ಆ ತಾಯಿಯ ಮನಸ್ಸಿನಲ್ಲಾದಂತಹ ಆ ಒಂದು ಶಾಂತತೆಯನ್ನು ದೇವಾನು ದೇವತೆಗಳೆಲ್ಲ ಗಮನಿಸ್ತಾ ಇದ್ದಾರೆ ಈಕ್ಷಿಸ್ತಾ ಇದ್ದಾರೆ ಬಹಳ ತದೇಕ ಚಿತ್ತದಿಂದ ದೇವತೆಗಳೆಲ್ಲ ನಮಸ್ಕಾರವನ್ನು ಮಾಡಿಕೊಂಡು ಆ ತಾಯಿಯ ಮುಂದೆ ಮಂಡಿ ಊರಿ ಕೂತಿದ್ದಾರೆ ಅವಾಗ್ದೇವತೆಯರು ಈ ಸಹಸ್ರನಾಮಗಳನ್ನು ಹೇಳ್ತಾ ಇದ್ದಾರೆ ಸಹಸ್ರನಾಮಗಳನ್ನೆಲ್ಲ ಕೇಳಿ ತಾಯಿ ಹೇಳಿದರು ಯಾರು ಈ ನಾಮಾವಳಿಗಳನ್ನು ಶುದ್ಧ ಮನಸ್ಕರಾಗಿ ಜಪಿಸುತ್ತಾರೋ ಪಾರಾಯಣ ಮಾಡುತ್ತಾರೋ ಅವರಿಗೆ ನನ್ನ ಅನುಗ್ರಹ ಉಂಟಾಗಲಿದೆ ಅವರಿಗೆ ನನ್ನ ಸಂಪೂರ್ಣ ಅನುಗ್ರಹ ಅವರಿಗೆ ನನ್ನ ಸಂಪೂರ್ಣ ವರ ಯಾರು ಯಾವ ಉದ್ದೇಶದಿಂದ ಈ ಸಹಸ್ರನಾಮಗಳನ್ನು ಪಠಿಸ್ತಾರೋ ಯಾರು ಯಾವ ಬಯಕೆಯಿಂದ ಈ ಸಹಸ್ರನಾಮಗಳನ್ನು ಹೇಳಿಕೊಳ್ತಾರೋ ಅವರಿಗೆ ನನ್ನ ವರ ಪ್ರಸಾದ ಇದ್ದೆ ನನ್ನ ಅನುಗ್ರಹ ಇದೆ ಅಂತ ಹೇಳಿ ಆಕೆ ಸಂಪೂರ್ಣ ಅನುಗ್ರಹವನ್ನು ಮಾಡಿದರು ದೇವತೆಗಳು ಕೂಡ ಈ ಸಹಸ್ರನಾಮಗಳನ್ನು ಹೇಳಿಕೊಳ್ತಾರೆ ಅಂಥ ದೇವತೆಗಳಿಗೆ ಸಹಸ್ರನಾಮವನ್ನು ಅದರ ಪ್ರಭಾವವನ್ನು ವಿವರಿಸಿದಂತಹ ಆ ಲಲಿತಾ ಪರಮೇಶ್ವರಿ ಭಕ್ತರು ಆಕೆಯ ಭಕ್ತರು ಯಾರೇ ಆಗಿರಲಿ ಇದು ಮನುಷ್ಯರಿಗೆ ಅನ್ವಯಿಸ್ತಕ್ಕಂಥ ನಮಗೆ ಮಾನವರಿಗೆ ಅನ್ವಯಿಸ್ತಕ್ಕಂಥ ವಿಶೇಷವಾದ ಮಾತು ಯಾರ್ಯಾರು ನೀವು ನಿಮ್ಮ ಮನೆಗಳಲ್ಲಿ ಆ ಲಲಿತಾ ಪರಮೇಶ್ವರಿಯನ್ನು ಕುರಿತು ಆ ಸಹಸ್ರನಾಮವನ್ನು ಹೇಳ್ತಾ ಇದ್ದೀರೋ ಅವರಿಗೆ ಅನ್ವಯಿಸ್ತಕ್ಕಂಥ ಮಾತು ಏನಪ್ಪ ಯಾರು ಈ ತಾಯಿಯ ನಾಮಾವಳಿಗಳನ್ನು ಹೇಳ್ಕೊಳ್ತಾರೋ ಅವರಿಗೆ ಅವರು ಅಪೇಕ್ಷಿಸಿದ್ದು ಸಿಕ್ಕಿಬಿಡುತ್ತೆ ಅವರಿಗೆ ಲಲಿತಾ ತ್ರಿಪುರ ಸುಂದರಿಯ ಸಂಪೂರ್ಣ ಕೃಪಾ ಕಟಾಕ್ಷ ಲಭಿಸಿಬಿಡುತ್ತೆ ಇದನ್ನು ಆ ಹಯಗ್ರೀವ ಸ್ವಾಮಿ ಅಗಸ್ತ್ಯ ಮುನಿಗಳಿಗೆ ಹೇಳ್ತಾ ಇದ್ದಾರೆ ಮಹರ್ಷಿ ಬೇಸರ ಮಾಡಿಕೊಳ್ಬೇಡ ನೀನು ಯಾವ ಕಾರಣದಿಂದ ಇಲ್ಲಿಗೆ ಬಂದೆ ದಕ್ಷಿಣ ಪ್ರಾಂತ್ಯವನ್ನು ಪ್ರವೇಶ ಮಾಡಿ ಎಲ್ಲ ಜನರನ್ನು ನೋಡ್ತಾ ಜನರ ಕಷ್ಟಗಳನ್ನು ಪರಿಹರಿಸಬೇಕು ಅಂತಕ್ಕಂಥ ಯಾವ ಮಾತೃ ಹೃದಯದಿಂದ ನೀನು ಬಂದು ಕೇಳಿಕೊಂಡಿಯೋ ಅದಕ್ಕೆ ಉತ್ತರ ಇದು ಲಲಿತಾ ಪರಮೇಶ್ವರಿಯ ದೇವತೆಗಳಿಗೆ ಹೇಳಿಬಿಟ್ಟಿದ್ದಾರೆ ನೀವು ಇದನ್ನು ನಾಮಾವಳಿಗಳನ್ನು ಹೇಳಿಕೊಂಡ್ರೆ ನಿಮ್ಮ ಸಂಕಲ್ಪ ಈಡೇರುತ್ತೆ ಅಂತ ಹೀಗಾಗಿ ಸಾಮಾನ್ಯ ಜನರು ಕೂಡ ಈ ಲಲಿತಾ ಪರಮೇಶ್ವರಿಯ ನಾಮಾವಳಿಗಳನ್ನು ಹೇಳಿಕೊಂಡ್ರೆ ಅವರಿಗೆ ಅವರ ಗುರಿಯನ್ನು ತಲುಪಲಿಕ್ಕೆ ಸುಲಭ ಮಾರ್ಗ ವರ ಸಿಕ್ಕಿಬಿಡುತ್ತೆ ಹೀಗಾಗಿ ಆತ್ಮೀರೇ ತಾವು ವಿಶೇಷವಾಗಿ ಲಲಿತಾ ಸಹಸ್ರನಾಮವನ್ನು ಹೇಳಿಕೊಳ್ಳುವುದರಿಂದ ನಿಮ್ಮ ಸಂಕಲ್ಪ ಈಡೇರುತ್ತೆ ನಿಮ್ಮ ಮನೋಭೀಷ್ಟಗಳು ಸಂಪೂರ್ಣವಾಗಿ ನೆರವೇರುತ್ತವೆ ಅದರಲ್ಲಿ ಸಂಶಯವೇ ಇಲ್ಲ ಯಾವ ದಿವಸ ಹೇಳಬೇಕು ಈ ನಾಮಾವಳಿಗಳನ್ನು ಪ್ರಧಾನವಾಗಿ ಅಮ್ಮನವರಿಗೆ ಶುಕ್ರವಾರ ನೋಡಿ ಈ ದಿವಸ ಶುಕ್ರವಾರವೇ ಆಗಿದೆ ವಿಜಯ ಪ್ರಾಪ್ತಿಯಾದಂಥ ದಿವಸ ಈ ದಿವಸ ಹೀಗಾಗಿ ಈ ಶುಕ್ರವಾರದ ದಿವಸದಿಂದ ಪ್ರಾರಂಭ ಮಾಡಿ ಪ್ರತಿ ಶುಕ್ರವಾರ ಪ್ರತಿ ಶುಕ್ರವಾರ ಯಾರು ಈ ಲಲಿತಾ ಸಹಸ್ರನಾಮವನ್ನು ಹೇಳ್ತಾರೋ ಅವರ ಜೀವನದಲ್ಲಿ ನಿಶ್ಚಯವಾಗಿ ಒಂದು ಬೆಳಕು ಕಾಣುತ್ತೆ ಅವರ ಜೀವನ ನಿಜಕ್ಕೂ ಮೇಲ್ಸ್ತರಕ್ಕೆ ಶ್ರೇಯೋಭಿವೃದ್ಧಿಯ ಕಡೆಗೆ ಸಾಗುತ್ತೆ ಅದಕ್ಕೆ ಅದಕ್ಕೆ ಈ ಶುಕ್ರವಾರದಿಂದ ಪ್ರಾರಂಭ ಮಾಡಿ ಪ್ರತಿ ಶುಕ್ರವಾರ ಪ್ರತಿ ಶುಕ್ರವಾರ ಯಾರು ಆ ಲಲಿತಾ ಸಹಸ್ರನಾಮವನ್ನು ಪಠಿಸುತ್ತಾರೋ ಜಪಿಸುತ್ತಾರೋ ಅವರ ಅಭೀಷ್ಟಗಳು ಸಿದ್ಧಿಯಾಗಿಬಿಡುತ್ತೆ ಈ ಲಲಿತಾ ಸಹಸ್ರನಾಮದ ವಿವರಣೆಯನ್ನು ನಾನು ಪುಸ್ತಕವನ್ನು ಓದುವುದರ ಜೊತೆಗೆ ಸ್ವಂತ ಅನುಭವದಿಂದಲೂ ಹೇಳ್ತಾ ಇದ್ದೀನಿ ನಾನು ಈ ಲಲಿತಾ ಸಹಸ್ರನಾಮಗಳನ್ನು ನಾನು ಪಾರಾಯಣಕ್ಕಿಟ್ಟುಕೊಂಡಿದ್ದೇನೆ ಲಲಿತಾ ಪ್ರಭಾವ ನಿಮ್ಮ ಮೇಲೆ ಆಗಿಬಿಟ್ರೆ ಆಕೆಯ ಅನುಗ್ರಹ ನಿಮ್ಮ ಮೇಲೆ ಆಕೆಯ ಕೃಪಾದೃಷ್ಟಿ ಕಿಂಚಿತ್ತ ನಿಮ್ಮ ಮೇಲೆ ಪ್ರಭಾವ ಬೀರಿಬಿಟ್ರೆ ನಿಶ್ಚಯವಾಗಿ ನೀವು ತಲುಪಬೇಕಾದ ಗುರಿಯನ್ನು ಸುಲಭವಾಗಿ ತಲುಪಬಿಡ್ತೀರಿ ಇದರಲ್ಲಿ ನಾನು ಮಹಾ ಫಲವನ್ನು ಕಂಡಿದ್ದೇನೆ ಹಾಗಾಗಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಪ್ರತಿ ಶುಕ್ರವಾರ ಆ ತಾಯಿಗೆ ವಿಶೇಷವಾಗಿ ಶ್ರೀಚಕ್ರ ಪೂ ಅದ ನಿಮ್ಮ ಮನೆಯಲ್ಲಿದ್ದರೆ ಸಂತೋಷ ಅಕಸ್ಮಾತ್ ಇಲ್ಲಾಂದರೆ ಗಾಬರಿಯಾಗೋದು ಬೇಡ ಅಮ್ಮನವರ ವಿಗ್ರಹವನ್ನಿಟ್ಟು ಅದಕ್ಕೆ ವಿಶೇಷವಾಗಿ ಸಹಸ್ರನಾಮಗಳನ್ನು ಹೇಳ್ತಾ ಕುಂಕುಮ ಅರ್ಚನೆಯನ್ನು ಮಾಡ್ತಾ ಬಂದರೆ ಸಹಸ್ರ ಕುಂಕುಮಾರ್ಚನೆಯನ್ನು ಮಾಡಿದ್ದೇ ಆದರೆ ಒಂದೊಂದು ನಾಮಾವಳಿಯನ್ನು ಹೇಳ್ತಾ ಅಥವಾ ಒಂದೊಂದು ಶ್ಲೋಕವನ್ನು ಹೇಳ್ತಾ ಕುಂಕುಮಾರ್ಚನೆಯನ್ನು ಮಾಡಿದ್ದೇ ಆದರೆ ತಾಯಿಯ ಅನುಗ್ರಹ ಆಗುತ್ತೆ ಅಥವಾ ಅರಿಶಿನದಿಂದಲೂ ಆಕೆಗೆ ವಿಶೇಷವಾಗಿ ಆ ಸಹಸ್ರನಾಮ ಅರ್ಚನೆಯನ್ನು ಮಾಡ್ತಕ್ಕಂಥದ್ದಿದೆ ಅರಿಶಿನವೂ ಬಹಳ ಶ್ರೇಯಸ್ಕರ ಈ ಎರಡಕ್ಕಿಂತಲೂ ಮತ್ತೂ ವಿಶೇಷವಾಗಿರತಕ್ಕಂಥದ್ದು ಅಂದರೆ ಬಿಲ್ವಪತ್ರೆಯಿಂದ ಮಾಡ್ತಕ್ಕಂಥ ಅರ್ಚನೆ ಅಮ್ಮನವರಿಗೆ ಲಲಿತಾ ಪರಮೇಶ್ವರಿಗೆ ಬಿಲ್ವಾರ್ಚನೆಯ ಅತ್ಯಂತ ಅತ್ಯಂತ ಸಂಪ್ರೀತಳಾಗ್ತಾಳಂತೆ ಹೀಗಾಗಿ ಸಾಧ್ಯವಾದರೆ ತಮಗೆ ಸಹಸ್ರ ಬಿಲ್ವವನ್ನು ಸಂಗ್ರಹ ಮಾಡೋದು ಸ್ವಲ್ಪ ದುಸ್ತರ ಕಷ್ಟ ಸಂಗ್ರಹ ಮಾಡಿ ಪ್ರತಿ ಶುಕ್ರವಾರ ನೀವೇನಾದರೂ ಆ ಲಲಿತಾ ಪರಮೇಶ್ವರಿ ಅರ್ಚನೆಯನ್ನು ಮಾಡಿದ್ದೆ ಆದರೆ ನೀವು ನಾನು ಮುಂದಿನದ್ದನ್ನು ಹೇಳಬೇಕಾಗಿಲ್ಲ ನೀವು ಅದನ್ನು ಅನುಭವಿಸ್ತೀರಿ ಸಂತೋಷ ಪಡ್ತೀರಿ ನಿಶ್ಚಯವಾಗಿ ನೀವು ನನಗೆ ಕರೆ ಮಾಡ್ತೀರಿ ಅಥವಾ ನಿಮ್ಮ ಜೀವನದಲ್ಲಾದಂತಹ ಬದಲಾವಣೆಯನ್ನು ನನ್ನ ಹತ್ರ ಹಂಚಿಕೊಳ್ತೀರಿ ಅದರಲ್ಲಿ ಎರಡು ಮಾತಿಲ್ಲ ಹೀಗಾಗಿ ಈ ದಿವಸ ಸಾಧ್ಯವಾದರೆ ತಾವೆಲ್ಲರೂ ಎಷ್ಟೋ ಜನಕ್ಕೆ ಅಮ್ಮನವರ ಈ ಕಥೆಯನ್ನು ಕೇಳಿ ಅರ್ಧ ಪ್ರಭಾವ ಆಗಿದ್ದಿರುತ್ತೆ ಎಲ್ಲರೂ ಕೂಡ ಇದಕ್ಕೇನು ಯಾವ ಜಾತಿ ಏನೂ ಇಲ್ಲ ಭಕ್ತಿ ಬೇಕು ಶ್ರದ್ಧೆ ಬೇಕು ಭಕ್ತಿಯಿಂದ ನೀವು ಆ ಅಮ್ಮನವರ ಪ್ರಾರ್ಥನೆಯನ್ನು ಲಲಿತಾ ಶಾಸ್ತ್ರನಾಮವನ್ನು ಹೇಳ್ಕೊಳ್ಳಿ ನಿಶ್ಚಯವಾಗಿ ನೀವು ಯಾವ ಗುರಿಯನ್ನಿಟ್ಟು ಹೇಳ್ಕೊಳ್ತಾ ಇದ್ದೀರೋ ಆ ಗುರಿಯನ್ನು ಸುಲಭವಾಗಿ ತಲುಪ್ತೀರಿ ಅದರಲ್ಲಿ ಎರಡು ಮಾತಿಲ್ಲ ಶಾಸ್ತ್ರಿಗಳೇ ನವರಾತ್ರಿಯ ಪ್ರಾರಂಭದ ದಿನದಿಂದಲೂ ಕೂಡ ಶ್ರೀಚಕ್ರಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀಚಕ್ರದ ವೃತ್ತಾಂತ ಇರಬಹುದು ಆವರಣ ಪೂಜೆ ಅದೇ ರೀತಿಯಾಗಿ ಬೀಜಾಕ್ಷರಗಳ ಮಹತ್ವ ಇನ್ನು ನಮ್ಮಂತಹ ಜನಸಾಮಾನ್ಯರು ಕೂಡ ತಾಯಿಯನ್ನು ಹೇಗೆ ಉಲಿಸಿಕೊಳ್ಬಹುದು ಇವೆಲ್ಲದರ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿಯನ್ನು ಕೊಟ್ರಿ ಇನ್ನು ಇವತ್ತು ವಿಜಯದಶಮಿ ಆಗಿರೋದ್ರಿಂದಾಗಿ ಸಹಜವಾಗಿ ಎಲ್ರಿಗೂ ಕೂಡ ಕುತೂಹಲ ಇರುತ್ತೆ ಈಗ ಮೈಸೂರಿನ ಕಡೆ ಹೇಳಿ ಬಂದಾಗ ಬನ್ನಿ ಮಂಟಪಕ್ಕೆ ವಿಶೇಷವಾದ ಸ್ಥಾನಮಾನ ಇದೆ ವಿಶೇಷವಾದ ಪೂಜೆಯನ್ನು ಕೂಡ ಸಲ್ಲಿಸಲಾಗುತ್ತೆ ಹಾಗಾಗಿ ಬನ್ನಿ ಮಂಟಪದ ವಿಶೇಷತೆಯ ಜೊತೆ ಜೊತೆಗೆ ವಿಜಯದಶಮಿಯ ಹಿನ್ನೆಲೆ ಹಾಗೂ ವಿಶೇಷತೆಯನ್ನು ನಮಗೆ ತಿಳಿಸ್ಕೊಡ್ಬಹುದಾ ವಿಜಯದಶಮಿ ವಸ್ತುತಃ ದೇವಿ ಭಾಗವತದಲ್ಲಿ ಆ ಕಥೆ ವಿಸ್ತರಿಸುತ್ತೆ ಅದನ್ನು ಪ್ರಥಮ ಚರಿತ ಮಧ್ಯಮ ಚರಿತ ಉತ್ತಮ ಚರಿತ ಅಂತಕ್ಕಂಥ ಮೂರು ಚರಿತಗಳಲ್ಲಿ ಆ ಕಥೆಯನ್ನು ಅಡಕ ಮಾಡಿದ್ದಾರೆ ಮಹಿಷಾಸುರನಿಂದ ಮಧುಕೈಟವರಿಂದ ಆದಿಯಾಗಿ ಚಂಡಮುಂಡರವರೆಗೆ ಬಂದು ತಲುಪುವಂಥ ಕಥೆ ಅದು ಆ ರಾಕ್ಷಸರು ದೇವಾನುದೇವತೆಗಳನ್ನು ವಿಪರೀತವಾಗಿ ಕಾಡಿದಾಗ ಆ ತಾಯಿ ದುರ್ಗಾ ಹಾರಿ ಅಂತೆಲ್ಲ ಕರಿತೀವಲ್ಲ ನಾವು ಅಂದರೆ ಯಾರು ದುಸ್ತರದಲ್ಲಿದ್ದಾರೋ ಯಾರು ಕಷ್ಟದಲ್ಲಿ ಸಿಕ್ಕಾಕ್ಕೊಂಡಿದ್ದಾರೋ ಅವರನ್ನು ಪಾರು ಮಾಡತಕ್ಕಂಥವಳೆ ದುರ್ಗೆ ಅಂತ ಅಂಥ ದುರ್ಗಾ ತಾಯಿ ದುರ್ಗಾ ದೇವಿ ಅಷ್ಟೂ ರಾಕ್ಷಸರನ್ನು ಸಂಹಾರ ಮಾಡಿ ವಿಜಯವನ್ನು ಹೊಂದಿದಂಥ ದಿವಸ ಅದನ್ನೇ ವಿಜಯದಶಮಿ ಅಂತ ಕರೀತಕ್ಕಂಥದ್ದು ಒಂಬತ್ತು ರಾತ್ರಿಗಳ ಕಾಲ ಅದು ಯುದ್ಧ ನೆರವೇರಿತು ಹೀಗಾಗಿ ಎಲ್ಲರನ್ನು ಸಂಹಾರ ಮಾಡಿ ದೇವತೆಗಳಿಗೆ ಒಂದು ಸಮಾಧಾನವನ್ನು ದೇವತೆಗಳಿಗೆ ನಿಟ್ಟುಸಿರು ಅವರು ಸಮಾಧಾನಗೊಂಡಂಥ ದಿವಸ ಈ ವಿಜಯದಶಮಿ ಹಾಗಾಗಿ ವಿಜಯವನ್ನು ಆರಾಧನೆ ಮಾಡ್ತಕ್ಕಂಥದ್ದು ವಿಜಯವನ್ನು ನಾವು ಆಚರಿಸ್ತಕ್ಕಂಥದ್ದಾಗಿದೆ ಈ ವಿಜಯದಶಮಿ ಇದು ರಾಜರಿಗೆ ಸಂಬಂಧಿಸಿರ್ತಕ್ಕಂಥದ್ದು ಹಿಂದೆ ರಾಜರು ವಿಜಯದಶಮಿಯನ್ನು ಅವರ ಶಕ್ತಿ ಪ್ರದರ್ಶನ ಅವರ ತೋಳ್ಬಲ ಅವರ ಯುದ್ಧ ಬಲ ನಾವು ಗಣರಾಜ್ಯೋತ್ಸವ ದಿವಸ ಮಾಡ್ತೀವಲ್ಲ ನಮ್ಮ ಶಸ್ತ್ರಾಸ್ತ್ರಗಳ ಬಲ ಎಷ್ಟರ ಮಟ್ಟಿಗಿದೆ ಅಂತ ತೋರಿಸಿ ಇಡೀ ಪ್ರಪಂಚಕ್ಕೆ ಆ ರೀತಿಯಲ್ಲಿ ಒಂದು ಪ್ರಾಂತ್ಯ ಒಬ್ಬ ರಾಜ ಒಂದು ಒಂದು ಪ್ರದೇಶದಲ್ಲಿರ್ತಕ್ಕಂಥ ರಾಜ ಅವನ ಸಾಮರ್ಥ್ಯ ಅವನ ಶಕ್ತಿ ಸಾಮರ್ಥ್ಯ ಅವನ ಸೈನ್ಯ ಸಮೂಹದ ಸಾಮರ್ಥ್ಯ ಎಷ್ಟಿದೆ ಅನ್ನೋದನ್ನು ವ್ಯಕ್ತಪಡಿಸ್ತಾ ಇದ್ದ ತೋರಿಸ್ತಾ ಇದ್ದಂಥ ಒಂದು ದಿವಸವೇ ಈ ವಿಜಯದಶಮಿ ಹಾಗಾಗಿ ಇದು ರಾಜರಿಗೆ ಸಂಬಂಧಿಸಿರ್ತಕ್ಕಂಥ ಕ್ಷತ್ರಿಯ ಕ್ಷತ್ರಿಯರಿಗೆ ಸಂಬಂಧಿಸಿರ್ತಕ್ಕಂಥ ಹಬ್ಬವಾಗಿದೆ ಹಾಗಂತ ಬೇರೆಯವರು ಮಾಡಬಾರ್ದು ಅಂತಿಲ್ಲ ಪೂಜಾದಿಗಳಿಗೆ ಎಲ್ಲರಿಗೂ ಅವಕಾಶ ಇದೆ ಆದರೆ ಇದು ಪ್ರಾಧಾನ್ಯತೆ ಹೇಳ್ತಾ ಇದ್ದೀನಿ ನಾನು ಅಷ್ಟೇ ಈ ದಿವಸದಲ್ಲಿ ಆ ರಾಜರು ವಿಜಯನಗರ ಸಾಮ್ರಾಜ್ಯದ ಆ ಒಂದು ಇತಿಹಾಸವನ್ನು ನಾವು ಗಮನಿಸ್ಕೊಂಡ್ರೆ ಗೊತ್ತಾಗುತ್ತೆ ಎಲ್ಲ ರಂಗದ ವಿದ್ಯಾರ್ ವಿದ್ಯಾವಲಯ ಆಗಿರಬಹುದು ಎಲ್ಲ ರಂಗದವರಿಗೆ ವಿದ್ಯಾವಲಯ ಆಗಿರಬಹುದು ಸಂಗೀತ ವಲಯ ಆಗಿರಬಹುದು ಅಥವಾ ಯಾವುದೋ ಕ್ರೀಡಾ ವಲಯ ಆಗಿರಬಹುದು ಇನ್ಯಾವುದೋ ಹಲವು ಬಗೆಯ ವೃತ್ತಿಯಲ್ಲಿ ಹಲವು ಬಗೆಯ ರಂಗಗಳಲ್ಲಿ ಹಲವು ಬಗೆಯ ಕ್ಷೇತ್ರಗಳಲ್ಲಿ ಯಾರು ಯಾರು ಯಾವ ರೀತಿಯ ಸಾಧನೆ ಮಾಡಿದ್ದಾರೆ ಅಂಥವ್ರನ್ನೆಲ್ಲ ಗುರುತಿಸಿ ಆ ಸಾಧಕರಿಗೆ ಒಂದು ವಿಶೇಷವಾದ ಸನ್ಮಾನ ಮಾಡ್ತಕ್ಕಂಥ ದಿವಸ ಈ ದಿವಸ ನಾವು ಈ ಹೊತ್ತಿಗೂ ಕಾಣ್ತೀವಿ ನಮ್ಮ ಮಹಾಪ್ರಶಸ್ತಿಗಳು ಯಾವುದಿದ್ದಾವೆ ಅವುಗಳನ್ನು ಪ್ರದಾನ ಮಾಡ್ತಕ್ಕಂಥದ್ದು ನಾವು ಅದು ಹಿಂದೆ ವಿಜಯದಶಮಿಯಲ್ಲಿ ಆಗ್ತಾಯಿತ್ತು ಈ ಹೊತ್ತಿಗಳಿಗೂ ಎಷ್ಟೋ ಪೀಠಗಳಲ್ಲಿ ಮಠಗಳಲ್ಲಿ ಯಾರು ವಿದ್ಯೆಯಲ್ಲಿ ನಿಷ್ಣಾತರಿದ್ದಾರೆ ಯಾವ ಯಾವ ವಿಷಯದಲ್ಲಿ ಅವರು ಸಂಪೂರ್ಣ ಅಧಿಕಾರವನ್ನು ಹೊಂದಿದ್ದಾರೆ ಅಂತ ಹೇಳಿ ಅವರನ್ನು ಕರೆಸಿ ಸನ್ಮಾನ ಮಾಡತಕ್ಕಂಥ ಆ ಒಂದು ಸಂಪ್ರದಾಯವನ್ನು ಈ ಹೊತ್ತಿಗೂ ಬೆಳೆಸಿಕೊಂಡು ಬಂದಿದ್ದಾರೆ ಅಂತೂ ವಿಜಯ ಅಂತಕ್ಕಂಥದ್ದು ಎಲ್ಲರಿಗೂ ಒಂದು ರೀತಿಯಲ್ಲಿ ಒಂದು ಗೆಲುವನ್ನು ಗೆಲುವನ್ನು ಸೂಚಿಸ್ತಕ್ಕಂಥ ಹಬ್ಬ ಮತ್ತು ಈ ದಿವಸ ಪ್ರಧಾನವಾಗಿ ನಾವು ಕಾಣ್ತಕ್ಕಂಥದ್ದು ಅಲ್ಲಿ ಬನ್ನಿ ವಿಶೇಷವಾದ ಪೂಜೆ ಬನ್ನಿ ಮಂಟಪದ ಪೂಜೆ ರಾಜರು ಅಲ್ಲಿಗೆ ಹೋಗಿ ಬನ್ನಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಬನ್ನಿ ವೃಕ್ಷ ಅಂತಕ್ಕಂಥದ್ದು ಬಹಳ ವಿಶೇಷವಾದ ವೃಕ್ಷ ಅಗ್ನಿ ಅಗ್ನಿದೇವ ಅಡಗಿದ್ದಾನೆ ಅಂತ ಹೇಳ್ತ ಹೇಳ್ತಾರೆ ಉಲ್ಲೇಖದ ಹಾಗೆ ವಸ್ತುತಃ ನಾವು ಯಜ್ಞ ಯಾಗಾದಿಗಳನ್ನು ಮಾಡಿದರೆ ಹವಿರ್ ಪ್ರಧಾನ ಮಾಡ್ತೀವಿ ಆ ಹವಿಸ್ಸನ್ನು ದೇವತೆಗಳಿಗೆ ಕೊಂಡೊಯ್ತಕ್ಕಂಥವನು ಅದನ್ನು ವಿಸ್ತರಿಸ್ತಕ್ಕಂಥವನು ಅಂದರೆ ನಮ್ಮಲ್ಲಿ ನಮ್ಮ ಬಳಿ ಹವಿಸ್ಸನ್ನು ತೆಗೆದುಕೊಂಡು ಅದನ್ನು ದೇವತೆಗಳಿಗೆ ಸಮರ್ಪಣೆ ಮಾಡ್ತಕ್ಕಂಥ ಆ ಮಧ್ಯಸ್ಥಿಕೆ ವಹಿಸಿರ್ತಕ್ಕಂಥವನು ಯಾರು ಅಂದರೆ ಆತ ಅಗ್ನಿ ಆ ಅಗ್ನಿ ಒಂದು ಸಲ ವಿಪರೀತವಾದ ಯಜ್ಞ ಅಗಾಧಿಗಳು ನಡೀತಾ ಇದ್ವು ಹಿಂದೆ ಆ ಸಲುವಾಗಿ ಅವನಿಗೆ ಒಂದು ರೀತಿಯಲ್ಲಿ ಅಜೀರ್ಣ ಆಗೋಯಿತು ತಟ್ಕೊಳ್ಳಿಕ್ಕಾಗಲಿಲ್ಲ ಹೀಗಾಗಿ ಇದು ಸಾಕಪ್ಪ ಈ ಪೋಸ್ಟ್ಮ್ಯಾನ್ ಕೆಲಸ ಅಂತ ಹೇಳಿ ಅವನು ಈ ಶಮಿ ವೃಕ್ಷದಲ್ಲಿ ಹೋಗಿ ಅಡಗಿಬಿಟ್ಟ ಆ ಬನ್ನಿ ವೃಕ್ಷದಲ್ಲಿ ಹೋಗಿ ತಪ್ಪಿಸ್ಕೊಂಡು ಬಿಟ್ಟರು ದೇವತೆಗಳೆಲ್ಲ ಹುಡುಕ್ತಾ ಇದ್ದಾರೆ ಎಲ್ಲಿ ಅಗ್ನಿ ಕಾಣಿಸ್ತಾ ಇಲ್ಲ ನಮಗೆ ಆಹುತಿ ಸಿಗ್ತಾ ಇಲ್ಲ ನಮಗೆ ಆಹಾರ ಸಿಗ್ತಾ ಇಲ್ಲ ಅಂತ ದೇವತೆಗಳು ಒದ್ದಾಡ್ತಾ ಇದ್ದಾರೆ ಕೊನೆಗೆ ದೇವತೆಗಳು ಏನೋ ತಮ್ಮ ತಪಶಕ್ತಿಯಿಂದಾಗಿ ಕಂಡುಕೊಂಡ್ರು ಆತ ಎಲ್ಲಿದ್ದಾನೆ ಅಂತಂದರೆ ಆ ಶಮಿ ವೃಕ್ಷದಲ್ಲಿ ಸೇರಿಕೊಂಡು ಬಿಟ್ಟಿದ್ದಾನೆ ಹೀಗಾಗಿ ನಂತರದಲ್ಲಿ ಅವನನ್ನು ತಂದರು ಆ ನಂತರದಲ್ಲಿ ಅದು ಕಥೆ ಬೇರೆ ಆದರೆ ಆ ಶಮಿ ವೃಕ್ಷ ಅಂತಕ್ಕಂಥದ್ದು ಅಗ್ನಿ ಅಗ್ನಿ ಅಂದರೆ ತೇಜಸ್ಸು ಶಕ್ತಿ ಬಲ ಪೌರುಷವನ್ನು ಹೇಳುತ್ತೆ ಚಲನಶಕ್ತಿಯನ್ನು ಹೇಳುತ್ತೆ ಹೀಗಾಗಿ ಅದನ್ನು ಹೊಂದಿರತಕ್ಕಂಥದ್ದು ಆ ಅಗ್ನಿ ಹಾಗಾಗಿ ಅದನ್ನು ಅಗ್ನಿಗರ್ಭ ಅಂತ ಕರೀತಾರೆ ಆ ವೃಕ್ಷವನ್ನು ಅಲ್ಲಿ ಹೋಗಿ ಆ ವೃಕ್ಷಕ್ಕೆ ಪೂಜೆ ಮಾಡಿದ್ರೆ ನಮ್ಮ ಶಕ್ತಿ ಪೌರುಷಗಳು ಇಮ್ಮಡಿಯಾಗುತ್ತೆ ಶತ್ರುವನ್ನು ಗೆಲ್ಲಬೇಕಾಗಿದ್ದರೆ ತೋಳ್ಬಲ ಅಧಿಕವಾಗಿ ಬೇಕು ತೋಳ್ಬಲ ಬೇಕು ಹೀಗಾಗಿ ಅದರ ಅನುಗ್ರಹಕ್ಕಾಗಿ ಅದನ್ನು ಪಡೆಯಲಿಕ್ಕಾಗಿ ಸಾಮಾನ್ಯವಾಗಿ ರಾಜರು ಇಂಥ ಒಂದು ಆಚರಣೆಯನ್ನು ಮಾಡಿಕೊಂಡು ಬಂದಿದ್ದಾರೆ ಈಗಲೂ ನಮ್ಮ ಬಲವೂ ಆಗಿರಬಹುದು ಬುದ್ಧಿಬಲವೂ ಆಗಿರಬಹುದು ಆ ಬಲ ನಮಗೆ ಹೆಚ್ಚಲಿ ಎನ್ನುವ ಕಾರಣಕ್ಕೆ ಆ ಶಮಿ ವೃಕ್ಷಕ್ಕೆ ಹೋಗಿ ಪೂಜೆಯನ್ನು ನೆರವೇರಿಸಿ ಆ ಶಮಿ ಪತ್ರವನ್ನು ನಾವು ಧಾರಣೆ ಮಾಡ್ತೀವಿ ಹಿರಿಯರಿಂದ ಹಿರಿಯರಿಗೆ ಕೊಟ್ಟವರು ನಮಸ್ಕಾರವನ್ನು ಮಾಡಿ ಆಶೀರ್ವಾದ ಪೂರ್ವಕದಲ್ಲಿ ತೆಗೆದುಕೊಳ್ತೀವಿ ಹಾಗಾಗಿ ಅಂಥ ಒಂದು ಸಂಪ್ರದಾಯ ಹಿಂದಿನಿಂದ ಬೆಳೆದು ಬಂದಿರತಕ್ಕಂಥದ್ದು ಮತ್ತು ಅಷ್ಟೇ ಅಲ್ಲ ಆ ಶಮಿ ವೃಕ್ಷದಲ್ಲಿ ಪಾಂಡವರು ತಮ್ಮ ಅಜ್ಞಾತವಾಸದಲ್ಲಿ ಆ ವೃಕ್ಷದ ಮೇಲೆ ಅವರ ಅವರ ಶಕ್ತಿಯನ್ನು ವಸ್ತುತಃ ಪಾಂಡವರ ಶಕ್ತಿ ಇದ್ದದ್ದು ಎಲ್ಲಿ ಅವರ ಅಸ್ತ್ರಗಳಲ್ಲಿ ಆಯುಧಗಳಲ್ಲಿ ಹೀಗಾಗಿ ಆಯುಧಗಳಲ್ಲಿ ಆಯುಧಗಳನ್ನು ಅಲ್ಲಿ ಕಟ್ಟಿಟ್ಟಿದ್ದರು ಅದನ್ನು ಆ ದಿವಸ ಅವರು ದೇವಿ ಪ್ರಾರ್ಥನೆಯನ್ನು ಮಾಡಿ ಅಮ್ಮ ಇದು ಯಾರಿಗೂ ಗೊತ್ತಾಗದೆ ಇರೋ ರೀತಿಯಲ್ಲಿ ನೀನು ಇದನ್ನು ಕಾಪಾಡಬೇಕಮ್ಮ ಅಂತ ಹೇಳಿ ಅದಕ್ಕೆ ಪೂಜೆಯನ್ನು ಸಲ್ಲಿಸಿ ಕೊನೆಯ ನಂತರದಲ್ಲಿ ಅವರು ಅಜ್ಞಾತವಾಸವನ್ನು ಮುಗಿಸಿದ ಮೇಲೆ ಅರ್ಜುನ ಬಂದು ನಮಸ್ಕಾರವನ್ನು ಮಾಡಿ ಉತ್ ಆ ಉತ್ತರೆಯ ಜೊತೆಗೆ ಆ ಉತ್ತರ ಕುಮಾರನ ಜೊತೆಗೆ ಹೋಗಿ ಆ ಗೋಗ್ರಹಣವನ್ನು ಮಾಡಿರತಕ್ಕಂಥದ್ದು ನಾವು ಮಹಾಭಾರತದಲ್ಲಿ ಕಾಣ್ತೀವಿ ಹೀಗೆ ಅದು ವಿಜಯವನ್ನು ಸಂಕೇತಿಸುವಂಥ ಒಂದು ವಿಶೇಷವಾದ ವೃಕ್ಷ ಅದರಲ್ಲಿ ಬಲ ಇದೆ ಅನ್ನುವ ಕಾರಣಕ್ಕೆ ಆ ವೃಕ್ಷವನ್ನು ಪೂಜೆ ಮಾಡಿದರೆ ನಮಗೂ ಬಲ ಬರುತ್ತೆ ಅಂತಕ್ಕಂಥದ್ದು ನೋಡಿ ಒಂದು ವೃಕ್ಷಕ್ಕೂ ಅಂಥ ಒಂದು ಮಹಾತ್ಮತೆಯನ್ನು ಒಂದು ವೃಕ್ಷಕ್ಕೂ ಅಂಥ ಒಂದು ಶಕ್ತಿ ಅದರಲ್ಲಿದೆ ಅಂತ ನಾವು ಪರಿಗಣಿಸಿ ಪೂಜೆಯನ್ನು ಮಾಡ್ತಕ್ಕಂಥದ್ದು ನಮ್ಮ ಹಿರಿಮೆ ಈ ಬನ್ನಿ ಮಂಟಪದ ವಿಶೇಷತೆಯನ್ನು ಶತಾವಧಾನಿ ಆರ್ ಗಣೇಶವರು ಒಂದು ಉಪನ್ಯಾಸದಲ್ಲಿ ಹೇಳಿದ್ದು ಅದನ್ನು ನಿಮ್ಮ ಮುಂದೆ ಹಂಚಿಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ ಹಿಂದೆ ರಾಜರು ಬನ್ನಿ ಮಂಟಪಕ್ಕೆ ಹೋಗಿ ಅವರ ಸಾಮಂತರ ಜೊತೆಗೆ ಅಲ್ಲಿ ಹೋಗಿ ಆ ವೃಕ್ಷದ ಕೊಂಬೆಗಳಿಗೆ ಅವರ ಮುಂದಿನ ಗುರಿ ಏನು ಅನ್ನೋದನ್ನು ಹಲಗೆಗಳಲ್ಲಿ ಬರೆದು ನೇತಾಕಿರ್ತಾಯಿದ್ರಂತೆ ಯಾವ ರಾಜ ಯಾವ ಗುರಿಯನ್ನು ಇಟ್ಟುಕೊಂಡು ಆತ ಬಾಣ ಪ್ರಯೋಗ ಮಾಡ್ತಾನೋ ಅಥವಾ ಈತನ ಬಾಣ ಯಾವ ಹಲಗೆಗೆ ಹೋಗಿ ತಗಲುತ್ತೋ ಆ ಹಲಗೆಯನ್ನು ತೆಗೆದುಕೊಂಡು ನೋಡಿ ಮುಂದಿನ ವರ್ಷ ಆ ಒಂದು ಟಾಸ್ಕನ್ನು ಆ ಒಂದು ಗುರಿಯನ್ನು ತಲುಪ್ತೀನಿ ಅಂತ ಸಾರ್ವತ್ರಿಕವಾಗಿ ಅವರು ಶಪಥವನ್ನು ಮಾಡ್ತಾ ಇದ್ದರಂತೆ ತನ್ಮೂಲಕ ಸಾರ್ವತ್ರಿಕವಾಗಿ ನಾವು ಒಂದು ಶಪಥವನ್ನು ಮಾಡಿದಾಗ ಅದರಿಂದ ನುಣಚಿಸಿಕೊಳ್ಳೋಲ್ಲ ನಾವು ಅದನ್ನು ಈಡೇರಿಸಲೇಬೇಕು ಅಂತಕ್ಕಂಥ ಒಂದು ಮನೋ ಒಂದು ನಿರ್ಧಾರ ಬಲವಾಗುತ್ತೆ ಹೀಗಾಗಿ ಆ ರಾಜರು ಮುಂದಿನ ಗುರಿಯನ್ನು ಇಟ್ಟುಕೊಂಡು ಮುಂದಿನ ನವರಾತ್ರಿಯ ವೇಳೆಗೆ ಮುಂದಿನ ದಶಮಿಯ ವೇಳೆಗೆ ಆ ಗುರಿಯನ್ನು ಸಾಧಿಸಿ ತನ್ನ ರಾಜನಿಗೆ ಆ ಹಲಗಿನ ಮೂಲಕ ಪತ್ರವನ್ನು ಬರೀತಾ ಇದ್ರಂತೆ ಆ ಹಲಗೆಯನ್ನು ಕಳಿಸ್ತಾ ಇದ್ರಂತೆ ಅವರು ತಂದಂತಹ ಅವರು ಸಾಧಿಸಿದಂಥ ಗುರಿಯ ಜೊತೆಗೆ ಇದನ್ನು ಸಾಧಿಸಿದ್ದೇವೆ ಅಂತ ಹೀಗಾಗಿ ಇದು ಕ್ಷತ್ರಿಯರಿಗೆ ಬಹಳ ವಿಶೇಷವಾಗಿರತಕ್ಕಂಥ ಒಂದು ಆಚರಣೆಯ ಒಂದು ಪರ್ವಕಾಲ ಮತ್ತು ವಿಜಯದಶಮಿ ದಿವಸ ನಾವು ಆ ಚಾಮುಂಡೇಶ್ವರಿಯ ದರ್ಶನ ಪೂಜೆಯನ್ನು ಮಾಡಿಕೊಳ್ತೀವಿ ತನ್ಮೂಲಕ ಆಕೆ ಕೂಡ ವಿಜಯವನ್ನು ಸಾಧಿಸಿದಳು ಹೀಗಾಗಿ ನೀನು ಹೇಗೆ ಸುಲಭದಲ್ಲಿ ರಾಕ್ಷಸರನ್ನು ಸಂಹಾರ ಮಾಡಿ ಗೆಲುವನ್ನು ಸಾಧಿಸಿದೆಯೋ ಹಾಗೆ ನಮ್ಮ ಜೀವನದ ಗುರಿಯನ್ನು ತಲುಪಲಿಕ್ಕೆ ನಮಗೆ ಅನುಗ್ರಹಿಸು ಸಹಾಯ ಮಾಡು ಅಂತ ಹೇಳಿ ಪ್ರಾರ್ಥನೆಯನ್ನು ಸಲ್ಲಿಸ್ಕೊಳ್ತಕ್ಕಂಥದ್ದು ಹೀಗಾಗಿ ಸರ್ವರು ಈ ದಿವಸ ಆ ದುರ್ಗಾ ಸ್ವರೂಪದಲ್ಲಿರ್ತಕ್ಕಂಥ ನಮ್ಮ ನಾಡಿನ ಪ್ರಧಾನ ನಾಡದೇವತೆಯಾಗಿರ್ತಕ್ಕಂಥ ಚಾಮುಂಡೇಶ್ವರಿಯಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳಿ ನಿಮ್ಮ ನಿಮ್ಮ ಗುರಿಯನ್ನು ಮುಂದಿನ ವರ್ಷದ ವೇಳೆಗೆ ಅಥವಾ ನಿಮ್ಮ ಕಾಲಾವಧಿ ಎಷ್ಟರ ಮಟ್ಟಿಗೆ ಅನ್ನೋದು ನೋಡಿಕೊಂಡು ಆ ವೇಳೆಗೆ ಅದನ್ನು ಸಾಧಿಸಲಿಕ್ಕೆ ಆಕೆ ಅನುಗ್ರಹ ಸಿಗಲಿ ಅಂತ ಪ್ರತಿಯೊಬ್ಬರೂ ಪ್ರಾರ್ಥನೆ ಮಾಡಿಕೊಳ್ಳಿ ಆ ತಾಯಿ ಅನುಗ್ರಹಿಸಲಿ ಶುಭವಾಗಲಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್